ಯಾರಿಗೆ ಫೋನ್ ಮಾಡ್ತಾ ಇದ್ದೆ? ಯಾರಿಗಾದರೂ ಒಬ್ಬರಿಗೆ ಫೋನ್ ಮಾಡಲೇಬೇಕು ತಾನೆ. ನೀನು ಮಾತಾಡ್ತಿರೋ ರೀತಿಲೇ ಅರ್ಥ ಆಗುತ್ತೆ ನೀನು ಯಾರಿಗೆ ಫೋನ್ ಮಾಡಕ್ಕೆ ಹೊರಟಿದ್ದೆ ಅಂತ. ಫೋನ್ ಮಾಡಕ್ಕೆ ಹೊರಟಿದ್ದು ದಾರಿ ತಪ್ಪಿರೋ ನನ್ನ ಗಂಡಂಗೆ ಅಲ್ವಾ? ನೋಡಿ ಅತ್ತಿಗೆ, ನಾನು ಫೋನ್ ಮಾಡ್ತಿರೋದು ಅಣ್ಣಂಗೇನೆ. ಪದೇ ಪದೇ ದಾರಿ ತಪ್ಪಿರೋನು ದಾರಿ ತಪ್ಪಿರೋನು ಅಂತ ಹೇಳಬೇಡಿ, ಕೇಳೋದಕ್ಕೆ ಹಿಂಸೆ ಆಗುತ್ತೆ ನನಗೆ. ದಾರಿ ತಪ್ಪಿರೋರ್ನ ದಾರಿ ತಪ್ಪಿದ್ದಾರೆ ಅಂತ ಹೇಳೋದು ಬಿಟ್ಟು ಸರಿಯಾದ ದಾರಿಯಲ್ಲಿ ಹೋಗ್ತಾರೆ ಅಂತ ಹೇಳಕ್ಕಾಗತ್ತಾ? ಆಯ್ತತ್ತಿಗೆ ಬಿಡಿ, ನಿಮ್ಮತ್ರ ವಾದ ಮಾಡಕ್ಕಾಗಲ್ಲ. ಫೋನ್ ಯಾಕೆ ಕಿತ್ಕೊಂಡ್ರಿ? ನೀನ್ ಫೋನ್ ಮಾಡ್ದೆ ನಿನ್ ಪಡೆ ನೀನ್ ಸುಮ್ಮನೆ ಇದ್ದಿದ್ರೆ ನಿನ್ ಫೋನ್ನ ನಾನು ಯಾಕೆ ಕಿತ್ಕೋತಾ ಇದ್ದೆ? ಈಗ ನಿಮ್ಮ ಅಣ್ಣಂಗೆ ನೀನ್ ಫೋನ್ ಮಾಡಿ, ಅಣ್ಣ ಅತ್ತಿಗೆ ನನ್ನ ಜೊತೆ ಇದ್ದಾಳೆ, ಸೇಫ್ ಆಗಿದ್ದಾಳೆ, ನಿನ್ ತಲೆ ಕೆಡಿಸ್ಕೋಬೇಡ ಅಂತ ಅವ್ರಿಗೆ ಧೈರ್ಯ ಕೊಟ್ರೆ ಅಷ್ಟೇ ಸಾಕು. ಸಂಜೆ ಆ ಸಂಗೀತನ ಅವ್ರ ಮನೆಗೆ ಹುಡುಕೊಂಡು ಹೋಗ್ತಾರೆ. ಹಾಗೆಲ್ಲ ಏನು ಆಗಲ್ಲ ಅತ್ತಿಗೆ. ಈಗ ನೀವು ನನ್ನ ಜೊತೆಗೆ ಇದ್ದೂ ನಾನು ಅಣ್ಣಂಗೆ ಫೋನ್ ಮಾಡಿ ಹೇಳಿಲ್ಲ ಅಂದ್ರೆ ಅಣ್ಣಂಗೆ ಗಾಬರಿ ಆಗಲ್ವಾ? ಅವರು ಗಾಬರಿ ಆಗಬೇಕು. ಹೆಂಡತಿ ಎಲ್ಲಿ ಹೋದ್ಲೋ, ಏನ್ ಮಾಡ್ತಿದ್ದಾಳೋ, ಹೇಗಿದ್ದಾಳೋ ಅಂತ ಗಾಬರಿ ಆಗಬೇಕು ಅವರು. ಆಗ್ಲೇ ಹೆಂಡತಿ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗೋದು. ಈಗ ನೀವು ನನ್ನ ಜೊತೆಗೆ ಇರೋ ವಿಷಯನ ನಾನು ಅಣ್ಣಂಗೆ ಹೇಳೋದಿಲ್ಲ, ಆದ್ರೂ ಅಣ್ಣ ಅವ್ರ ಮನೆಗೆ ಹೋಗ್ತಾನೆ, ಅವಾಗ ಏನ್ ಮಾಡ್ತೀರಾ? ನೋಡಿ ಅತ್ತಿಗೆ, ಸತಿ ಮನುಷ್ಯ ಕೆಡಲೇಬೇಕು ಅಂತ ನಿರ್ಧಾರ ಮಾಡ್ದ ಅಂದ್ರೆ ಹೆಂಡತಿ ಇರ್ಲಿ ಇಲ್ಲದೆ ಇರ್ಲಿ ಕೆಟ್ಟೆ ಕೆಡ್ತಾನೆ. ವಿಷಯ ಏನ್ ಬೇಕಾದ್ರೂ ಇರ್ಲಿ, ನೀನ್ ಮಾತ್ರ ಅವ್ರಿಗೆ ಫೋನ್ ಮಾಡಿ ನಾನು ಇಲ್ಲಿದ್ದೀನಿ ಅಂತ ಹೇಳಬಾರ್ದು ಅಷ್ಟೇ. ಸರಿ, ಎಷ್ಟು ದಿನ ಅಂತ ಇಲ್ಲೇ ಇರ್ತೀರಾ? ಹೀಗೆ ನೀವು ಇಲ್ಲಿರೋ ವಿಷಯನ ನನ್ನ ಅಣ್ಣನ ಹತ್ರ ಎಷ್ಟು ದಿನ ಅಂತ ಮುಚ್ಚಿಡ್ಲಿ? ನೋಡಿ, ಫೋನ್ ಮಾಡಿ ವಿಷಯ ತಿಳಿಸ್ಬೇಕಾಗಿರೋದು ನನ್ನ ಜವಾಬ್ದಾರಿ. ಆಗ್ಲಾದ್ರೂ ಅಣ್ಣಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇಷ್ಟೊತ್ತಾದ್ರೂ ಅಕ್ಕ ಮನೆಗೆ ಬಂದಿಲ್ಲ, ನಾನೇ ಕಾಲ್ ಮಾಡ್ತೀನಿ. ಛೇ, ಫೋನ್ ಬೇರೆ ಮನೇಲೆ ಬಿಟ್ಟೋಗಿದ್ದಾರೆ, ಏನ್ ಮಾಡೋದು? ಭಾವಂಗೆ ಹೇಳ್ಬೇಕು ಕರ್ಕೊಂಡು ಬರೋದಕ್ಕೆ. ಭಾವ, ಮಂಗ್ಲಕ್ಕ ಮನೆಯಿಂದ ಹೋಗಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ಏನ್ ಮಾಡೋದಂತ ಯೋಚನೆ ಮಾಡಿದ್ರ? ಚೆನ್ನಾಗಿ ಯೋಚನೆ ಮಾಡಿದ್ವಿ. ಮನೆಯೊಳಗೆ ಏನಾದ್ರೂ ಸ್ವೀಟ್ ಇದ್ರೆ ತಗೊಂಡ್ ಬಾ, ಇಬ್ರು ತಿಂದು ಸೆಲೆಬ್ರೇಟ್ ಮಾಡೋಣ. ಬಾಬಾ, ಇದು ತಮಾಷೆ ಮಾಡೋ ಸಮಯ ಅಲ್ಲ. ತಮಾಷೆ ಮಾಡ್ತಿಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನು ಸೀರಿಯಸ್ ಆಗಿ ಹೇಳಿದ್ನ ತಮಾಷೆ ಅಂತ ಯಾಕೆ ತಿಳ್ಕೊತೀಯ? ಅವ್ರ ಮನೆಗೆ ಬಂದಿಲ್ಲ ಅಂದ್ರೆ ನೀವು ಖುಷಿ ಇರೋ ತರ ಮಾತಾಡ್ತಿದ್ದೀರಲ್ಲ. ನೀವು ನಮಗ್ ತೊಂದರೆ ಕೊಡೋ ವಸ್ತುಗಳಾಗ್ಲಿ ವ್ಯಕ್ತಿಗಳಾಗ್ಲಿ ದೂರ ಇದ್ರೆ ನಾವು ಸಂತೋಷ ಪಡಬೇಕು. ಇರೋದೊಂದು ಜೀವನ, ಅದೋಯ್ತು ಇದೋಯ್ತು ಅಂತ ಯಾಕೆ ಕೊರಗಬೇಕು ಹೇಳು? ಅವಳ ಜೊತೆ ಹೆಣ್ಗೋ ಕರ್ಮ ಹೋಯ್ತಲ್ಲ ಅಂತ ಸಂತೋಷದಿಂದ ಸುಖವಾಗಿರ್ಬೇಕು. ಏನ್ ನಿಮ್ ಮಾತಿನ ಅರ್ಥ? ಅವ್ರು ನಿಮಗ್ ತಲೆನೋವು ಅಂತನಾ? ಇದು ಕುತ್ರ ನಿನಗೆ ಗೊತ್ತಿದೆ. ಅವಳು ನನ್ನ ಜೊತೆ ಇದ್ದಷ್ಟು ದಿನ ನನಗೆ ಕೊಟ್ಟಿದ್ದು ತಲೆನೋವು ಮಾತ್ರ. ಹೆಂಡತಿ ತಲೆನೋವು ಅನ್ಸಿದ್ರು ಕೊನೆ ತನಕ ಬದುಕಬೇಕಾಗಿರೋದು ಅವ್ರ ಜೊತೆನೆ. ಒಟ್ನಲ್ಲಿ ನೀನ್ ನನಗೆ ಹಳ್ಳದ ದಾರಿ ತೋರಿಸ್ತಾ ಇದ್ಯಾ? ನಾನ್ ನಿಮಗ್ ಹಳ್ಳದ ದಾರಿ ತೋರಿಸ್ತಿಲ್ಲ, ಅಲ್ಲಿಂದ ಹೇಗೆ ಎದೋಳೋದು ಅಂತ ಹೇಳ್ತಾ ಇದೀನಿ. ಕೆಲವು ಸರಿ ನಾವ್ ಎಷ್ಟೇ ಸರಿಯಾಗಿದ್ರು ನಮ್ ಜೊತೆಲಿರೋರ್ಗೆ ನಾವ್ ಮಾಡ್ತಾ ಇರೋ ಕೆಲ್ಸ ತಪ್ಪು ಅಂತಾನೆ ಅನ್ಸೋದು. ಸುಮ್ನಿದ್ದೊಂದ್ಮೇಲೆ ಜಗಳ ತೆಗ್ದಿದ್ದು ಅವಳೆ, ಗಲಾಟೆ ಮಾಡಿದ್ದು ಅವಳೆ, ಮನೆ ಬಿಟ್ಟು ಹೋಗಿದ್ದು ಅವಳೆ, ಅವಳದೆ ತಪ್ಪು ತಾನೆ? ಅದನ್ನ ಅರ್ಥ ಮಾಡ್ಕೊಳ್ದೆ ನೀನ್ ನನ್ಗೆ ಹೇಳ್ತಿದ್ಯಲ್ಲ ಅವ್ರ ಮನೆಯಿಂದ ಹೋದ್ರು ಅಂತ ಸುಮ್ನಾಗೋದಲ್ಲ, ಹೋಗ್ ಕರ್ಕೊಂಡ್ ಬನ್ನಿ. ನಾನೇನ್ ಹೇಳಿದ್ನ ಅವಳಿಗೆ ಮನೆ ಬಿಟ್ಟು ಹೋಗು ಅಂತ? ನೀವೇನ್ ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ, ಬಟ್ ಅವ್ರು ಹೋಗೋ ಹಾಗೆ ಮಾಡಿದ್ದು ನಿಮ್ ಮಾತುಗಳೇ ಅಲ್ವಾ? ಮಾತಂಗ್ ಮುಂಚೆ ಹೊಡಿಯಕ್ ಹೋಗ್ತೀರಾ? ಯಾವ ಮಾತಾಡಿದ್ರೆ ಗಂಡ ಹೊಡಿತಾನೆ ಅಂತ ಗೊತ್ತಿರೋ ಹೆಂಡತಿ ಆ ಮಾತನ್ನ ಆಡದೆ ಇದ್ರೆ ಯಾವತ್ತೂ ಒದೆ ಬೀಳಲ್ಲ. ನಾನ್ ಕೈ ಎತ್ತುತ್ತೀನಿ ಅಂದ್ರೆ ಅದಕ್ಕೆ ಅವಳು ಹಠ ಮಾರಿತನ ಮಾತುಗಳೇ ಕಾರಣ. ಹಿಂಗ್ ಮಾತಾಡಿದ್ರೆ ಸಂಸಾರದ ಗತಿ ಏನಾಗ್ಬೇಕು? ಮನೆ ಬಿಟ್ಟು ಹೋಗಿ ಎಷ್ಟೊತ್ತಾಯ್ತು, ಇಷ್ಟೊತ್ತಾದ್ರೂ ವಾಪಸ್ ಬಂದಿಲ್ಲ. ಊರ್ ಜನರೆಲ್ಲ ಏನ್ ಮಾತಾಡ್ತಾರೆ ಯೋಚನೆ ಮಾಡಿದಿರಾ? ಮಾನ ಮರ್ಯಾದೆ ಗೌರವ ಉಳಿಸ್ಕೊಳ್ಳೋದು ಗಂಡಿನ ಜವಾಬ್ದಾರಿ ಅಷ್ಟೇ ಅಲ್ಲ, ಹೆಂಡತಿಗೂ ಇರ್ಬೇಕು. ಇವಾಗ ಆಗಿದಾಗೋಯ್ತು, ಮರ್ತ್ ಬಿಡಿ, ಅವ್ರ ತಪ್ಪು ಇವ್ರ ತಪ್ಪು ಅಂತ ಅನ್ಕೊಂಡ್ ಕುತ್ಕೋಬೇಡಿ. ಹಠ ಜಾಸ್ತಿ ದಿನ ಉಳಿಯಲ್ಲ, ಅವ್ರ ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದಾರೆ, ಅದಕ್ಕಿಷ್ಟೇ ನಾ ವ್ಯಾಲ್ಯೂ. ಏನು, ಅವಳೊಬ್ಳೆನ ಸಂಸಾರ ನಡೆಸಿರೋದು? ನಾನೇನು ಮಾಡಿಲ್ವಾ? ನಿಮ್ ಪಾಲು ಇದೆ ಅದ್ರಲ್ಲಿ, ನಾನ್ ಇಲ್ಲ ಅಂತ ಹೇಳ್ತಿಲ್ಲ. ಒಂದ್ ಸಂಸಾರ ಅಂದ್ಮೇಲೆ ನೀವು ಅವ್ರ ಒಟ್ಟಿಗೆ ಸೇರಿದ್ರೇನೆ ತಾನೆ? ನೀವು ಹೊರಗಡೆ ಹೋಗಿ ಸಂಪಾದನೆ ಮಾಡ್ತೀರ, ಅವ್ರ ಮನೇಲಿ ಕೆಲಸ ಮಾಡ್ತಾರೆ. ನೋಡಿ, ನನ್ನ ಮಾತು ಕೇಳಿ, ಮೊದಲು ಕರ್ಕೊಂಡು ಬನ್ನಿ. ನಾನು ಹೋಗಲ್ಲ, ಗಂಡನ ಮಾತಿಗೆ ಬೆಲೆ ಕೊಡದೆ ಇರೋಣ.
ನಾನೇ ಹೋಗಿ ಕರ್ಕೊಂಡ್ಬರ್ಲಿ. ನನ್ನ ಸಂಬಂಧನೇ ಬೇಡ ಅಂತ ನೀರೇಚ್ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳು ಬಾಳಿ ಬದುಕೋಕೆ ಸಂಸಾರ ಗಂಡ ಮನೆ ಬೇಕಿಲ್ಲ ಅವಳಿಗೆ ಅಂತ ಅವಳನ್ನ ನಾನೇ ಕರ್ಕೊಂಡ್ಬರ್ಲಿ. ಸರಿ ಬಾವಾ, ಜಲ್ಜಕ ಮನೆಯಲ್ಲಿ ಏನಾರಿದಾರ ನೋಡ್ಕೊಂಡು ಬರ್ತೀನಿ, ಇದ್ರೆ ಕರ್ಕೊಂಡು ಬರ್ತೀನಿ. ನೀನ್ಯಾಕೆ ಹೋಗ್ತೀಯ ಅಲ್ಲಿಗೆ? ಗಂಡನ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿರೋದು ಅವಳು? ಗಂಡವ್ರ ಮನೇಲಿ ಎಷ್ಟೊತ್ತು ಅಂತ ಇರ್ತಾಳೆ? ಹೊಟ್ಟೆ ಹಸ್ತ್ರೆ ಗಂಡನ ಮನೆ ನೆನಪಾಗಿ ಆಗುತ್ತೆ, ಬಂದೇ ಬರ್ತಾಳೆ. ನೀನು ಹೋಗ್ಬೇಡ. ಅಯ್ಯೋ, ನೀನ್ ಹಾಗೆ ಅನ್ಕೊಂಡಿದ್ಯಾ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಾನು ಇಲ್ಲ ಅಂದ್ರೆ ಅವರಿನ್ನೂ ತುಂಬಾ ಖುಷಿಯಾಗಿರ್ತಾರೆ. ನೀನೇ ಹೇಳ್ದ ಹಾಗೆ ಆ ಸಂಗೀತನ ಹುಡ್ಕೊಂಡು ಹೋಗ್ತಾರೆ. ಇನ್ನ ಮನೇಲಿ ಇವ್ರ ತಾಳಕ್ ತಕ್ಕ ಕುಣಿಯಕ್ಕೆ ಆ ಪ್ರಣತಿ ಇದ್ದಾಳೆ. ಇನ್ನೇನಾಗ್ಬೇಕು, ಒಬ್ರಿಗೊಬ್ರು ಸರಿ ಹೋಯ್ತಲ್ಲ. ಓ ಆಯ್ತು ಅತ್ಗೆ, ಅಣ್ಣಂಗ್ ಹೇಳಲ್ಲ. ಕೊನೆ ಪಕ್ಷ ಪ್ರಣತಿಗಾದ್ರೂ ಹೇಳ್ತೀನಿ. ಪಾಪ ಅವಳು ತುಂಬಾ ಗಾಬರಿ ಆಗಿರ್ತಾಳೆ. ನಿಮ್ ಕಂಡ್ರೆ ತುಂಬಾ ಗೌರವ ಅವಳಿಗೆ. ನೀನ್ ಅವಳಗ್ ಹೋಗಿ ಹೇಳಿದ್ರೆ ಅವಳು ದಾರಿ ತಪ್ಪರು ನನ್ ಗಂಡಂಗ್ ಹೋಗಿ ಹೇಳ್ತಾಳೆ. ಆಗ ಅವರು ನಾನೇ ನಿನಗ್ ಫೋನ್ ಮಾಡಿಸಿ ಇದೆಲ್ಲ ಮಾಡಿಸಿದೀನಿ ಅಂತ ಅನ್ಕೊಂಡು ಇನ್ನು ಸದ್ರ ಆಗ್ಬಿಡ್ತೀನಿ ನಾನು. ಅದಕ್ಕೆ ಹೇಳ್ತಾ ಇರೋದು ಬೇಡ ಅಂತ. ಇಲ್ಲ ಅತ್ಗೆ, ಗಂಡ ಹೆಂಡತಿ ಮಧ್ಯೆ ಈ ತರ ಎಲ್ಲ ಇರುತ್ತಾ ಹೇಳಿ ನೋಡು. ಯಾವ್ ಸರಿ ಯಾವ್ ತಪ್ಪು ಅಂತ ನನಗ್ ಹೇಳ್ಕೊಡಕ್ ಬರ್ಬೇಡ ನೀನು. ಇಷ್ಟ ದಿನ ನೀನು ಸರಿ ಸರಿ ಅಂತ ಮಾಡಿದ್ಯಲ್ಲ, ಅದ್ ಯಾವ್ದು ಸರಿಯಾಗಿಲ್ಲ. ಅದಕ್ಕೆ ಇವಾಗ ಯಾವ್ ಸರಿ ಅಂತ ನಂಗೆ ಚೆನ್ನಾಗ್ ಅರ್ಥ ಆಗಿದೆ. ನಾ ಅದನ್ನೇ ಮಾಡ್ತೀನಿ. ನನ್ ದಾರಿಗೆ ಅಡ್ಡ ಬರ್ಬೇಡ, ನನ್ ಪಾಡು ನನ್ನ ಬಿಟ್ಬಿಡು ಅಷ್ಟೇ. ಅಲ್ಲ ನನ್ ಮಾತಾದ್ರು ತಗೋ ನಿನ್ ಫೋನು. ನೋಡು, ಫೋನ್ ಕೊಟ್ಟಿದ್ದೀನಿ ಅಂತ ಅವ್ರಿಗೆ ಫೋನ್ ಮಾಡಿ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ ಮೇಲೆ ಆಣೆ, ಇದ್ರ ಮೇಲೆ ನಿನ್ ಇಷ್ಟ. ಏನಿದು ಪ್ರಣತಿ, ನಮ್ಮನೆವರೆಗೂ ಬಂದ್ಬಿಟ್ಟಿದ್ಯಾ? ಹಾಗೆ ಸುಮ್ಮನೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ. ನೀನು ಅದು ನಮ್ಮನೆಗೆ ಸುಮ್ ಸುಮ್ನೆ ನೀನ್ ಹಾಗೆಲ್ಲ ಬಂದ್ ಕೂತ್ಕೊಂಡು ಹರಟೆ ಹೊಡಿಯುವಂತ ಹುಡುಗಿ ಅಲ್ವಲ್ಲೇ, ನೀ ಬಂದಿದ್ಯಾ ಅಂದ್ಮೇಲೆ ಏನೋ ವಿಷಯ ಇರುತ್ತೆ, ಏನ್ ಹೇಳು? ಅದು ಮಂಗಳಕ್ಕ ಮನೇಲಿ ಇರ್ಲಿಲ್ಲ, ಇಲ್ಲೇನಾದ್ರೂ ಬಂದ್ರ ಅಂತ ನೋಡ್ಕೊಂಡು ಹೋಗಕ್ ಬಂದೆ ಅಷ್ಟೆ. ಬಂದಿಲ್ವಲ್ಲೇ, ಅವ್ಳ ಬಂದಿದ್ರೆ ಇಲ್ಲೇ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಿದ್ವಿ. ಹೌದಲ್ಲ, ಅಂಗಡಿಲಿ ಇರ್ಬೇಕು, ನಾನು ನೋಡ್ಕೊಂಡು ಬರ್ತೀನಿ. ಏ ಪ್ರೀತಿ, ಇದ್ಕೋ ಸ್ವಲ್ಪ. ನೀನೇನೋ ನನ್ನ ಹತ್ರ ಮುಚ್ಚಿಡ್ತಿದ್ಯಾ ಅನ್ನಿಸ್ತಾ ಇದೆ. ಏನು ಅಂತ ಹೇಳು, ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಏನಿಲ್ವಲ್ಲ. ಏ, ಈ ತರ ನಾನು ಎಷ್ಟು ನೋಡಿಲ್ಲ, ನೀನೇನು ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅಂತ ಗೊತ್ತಾಗ್ತಾ ಇದೆ. ನೋಡೆ, ಈ ಸಂಸಾರ ಜಗಳ ಗಲಾಟೆ ಇದನ್ನೆಲ್ಲ ದಾಟ್ ಬಂದಿರೋಳು ನಾನು. ಏಳು ಬೀಳುಗಳನ್ನ ಬೇವು ಬೆಲ್ಲದ ತರ ತಿಂದು ಅರಗಿಸ್ಕೊಂಡು ಬದುಕ್ತಾ ಇರೋಳು ನಾನು. ನೋಡೋ, ನೀನ್ ಏನು ಹೇಳ್ದೆ ಇದ್ರು ಅದೇನು ಅಂತ ನನಗೆ ಗೊತ್ತಾಗತ್ತೆ. ಅದೇನು ಅಂತ ಹೇಳು. ಮಂಗಳ ಮನೇಲಿ ಇಲ್ಲ ಅಂತಂದ್ಮೇಲೆ ಏನೋ ಆಗಿರತ್ತಲ್ವೇನೆ, ಸುಮ್ ಸುಮ್ನೆ ಮನೆ ಬಿಟ್ಟು ಹೊರಟೋಗ್ತಾಳಾ? ಫ್ಯಾಮಿಲಿ ಅಂದ್ಮೇಲೆ ಸಣ್ಣ ಪುಟ್ಟ ವಿಚಾರಗಳ ಜಗಳ ಆಗ್ತಾ ಇರುತ್ತಲ್ವಾ? ಅದೇ ಏನಾಯ್ತು? ಅಂತದೇನಿಲ್ಲ ಬಿಡಿ ಪ್ರಣತಿ, ನೀನೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದೀಯ ಕಣೆ. ನೀನ್ ಮಾತಾಡ್ತಾ ಇರೋ ರೀತಿಲೇ ಗೊತ್ತಾಗ್ತಾ ಇದೆ. ಅದೇನು ಅಂತ ಹೇಳೆ? ಅವರಿಬ್ರು ಮಧ್ಯೆ ಇತ್ತೀಚೆಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಆಗ್ತಿರತ್ತೆ, ನಿಮ್ಗೆ ಗೊತ್ತಲ್ಲ ಜಲ್ಜಕ್ಕ? ಸೀನಂಗೆ ಯಾವ್ದೋ ಹೆಂಗ್ಸಿನ್ ಜೊತೆ ಸಂಬಂಧ ಇದೆ ಅಂತ ಗಲಾಟೆ ನಡೀತಾ ಇತ್ತಲ್ಲ ನಿಮ್ ಮನೇಲಿ, ಅದಕ್ಕೆ ಮತ್ತೆ ಏನಾದ್ರೂ ಕಿತ್ತಾಡ್ಕೊಂಡ್ರ? ಇಲ್ಲಪ್ಪ, ಆ ವಿಚಾರನ ಇವಾಗ ಮನೇಲಿ ಮಾತಾಡೋದೇ ಇಲ್ಲ, ಮರ್ತ್ಬಿಟ್ಟಿದಾರೆ ಇಬ್ರು. ಸಂಸಾರ ಅಂದ್ಮೇಲೆ ಇನ್ನೇನೇ ಇರತ್ತೆ, ಗಲಾಟೆ ಹುಟ್ಟೋದೆ ಇನ್ನೊಂದ್ ಹೆಣ್ಣಿನ ಸಂಬಂಧದಿಂದ. ಅಯ್ಯೋ ಇಲ್ಲಪ್ಪ, ಆ ವಿಚಾರಕ್ಕೆ ಅವ್ರೇನ್ ಜಗಳ ಆಡ್ತಿಲ್ಲ, ಯಾವ್ದೋ ಪುಟ್ ವಿಚಾರಕ್ಕೆ ಜಗಳ ಆಡ್ತಿದಾರೆ ಅಷ್ಟೇ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಅವ್ರಿಬ್ರು ಆ ವಿಚಾರ ಮರ್ತ್ ಬಿಟ್ಟಿದ್ದಾರೆ. ಸರಿ ಜಲ್ಜಕ್ಕ, ನಾ ಹೊರಡ್ತೀನಿ. ಹೊರಡ್ತೀನಿ. ನಿಂತ್ಕೋ. ಸಣ್ಣ ಪುಟ್ಟ ಗಲಾಟೆ ಅಂದ್ರೆ ಏನು ಅಂತ ಹೇಳಲೇ ಇಲ್ಲ, ಏನು ಅಂತ ಹೇಳು. ಅಯ್ಯೋ, ಸೀನಾ ಬಾಬಾ ಯಾವ್ದೋ ಶರ್ಟ್ ಹಾಕೊಂಡಿದ್ರು, ಮಂಗಳಕ್ಕಂಗ್ ಆ ಶರ್ಟ್ ಇಷ್ಟ ಆಗಿಲ್ಲ, ಚೇಂಜ್ ಮಾಡು ಅಂದ್ರು, ಇವ್ರು ಅದಕ್ ಆಗಲ್ಲ ಅಂದ್ರು, ಅದಕ್ ಕಿತ್ತಾಡಿದ್ರು. ನೋಡಿ ಎಷ್ಟು ಸಿಂಪಲ್ ಮ್ಯಾಟರ್ ಜಗಳ ಆಡಿದಾರೆ. ಅದೇ ಕೋಪ ಮಾಡ್ಕೊಂಡು ಹೋದ್ರು, ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಲ್ವಾ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
ಅಷ್ಟು ಸಣ್ಣ ವಿಷಯಕ್ಕೆ ಗಲಾಟೆ ಮಾಡ್ಕೊಂಡು ಮಂಗಳ ಮನೆ ಬಿಟ್ಟು ಹೊರಟೋಗ್ತಾಳ? ಇನ್ನೇನು, ಗಲಾಟೆ ಮಾಡೋದಕ್ಕೆ ಒಂದು ರೀಸನ್ ಬೇಕು, ಚಿಕ್ಕದಾದ್ರೇನು ದೊಡ್ಡದಾದ್ರೇನು. ಬಿಡಿ, ಅದೆಲ್ಲ ಹೋಗಿರ್ತಾರೆ, ನಾನು ನೋಡ್ತೀನಿ. ನೀನ್ ಹೇಳೋದ್ ಕೇಳಿದ್ರೆ ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ ಕಣೆ. ಚಿಕ್ಕ ವಿಷಯ ಆದ್ರೆ ಪರವಾಗಿಲ್ಲ, ಆದ್ರೆ ಅದನ್ನೇ ದೊಡ್ಡದಾಗಿ ತಗೊಂಡು ಮಂಗಳ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ? ಆಗೆಲ್ಲ ಏನ್ ಮಾಡ್ಕೊಳಲ್ಲ, ಮಂಗಳಕ್ಕ ಕೋಪದಲ್ಲಿ ಎರಡ್ ಮಾತು ಮಾತಾಡ್ಬೋದು, ಆದ್ರೆ ಇಂತ ವಿಚಾರಕ್ಕೆಲ್ಲ ಏನೋ ಮಾಡ್ಕೊಳ್ಳೋ ಅಷ್ಟು ವೀಕ್ ಮೈಂಡೆಡ್ ಅಂತ ಅವರಲ್ಲ. ಹೇಳಕ್ಕಾಗಲ್ಲ, ಬೇಜಾರಾದ್ರೆ ಮನಸ್ಸು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗುತ್ತೆ. ಮೊದಲೇ ಆ ಮಂಗಳಿ ಒಂಥರ, ಒಂದ್ಸಲ ಇದ್ದಂಗೆ ಇನ್ನೊಂದ್ಸಲ ಇರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಅಂತ. ಮಂಗಳಕ್ಕ ಏನಾದ್ರೂ ಬಂದು ಯಾರಾದ್ರೂ ಮನೆಗೆ ಬಂದ್ರೆ ಹೇಳ್ಬೇಡ ಅಂತ ಹೇಳ್ಕೊಟ್ಟಿದ್ದಾರ? ನಿಜ ಹೇಳಿ. ಇಲ್ಲ ಕಣೆ, ಬಂದಿಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ಬೇಕಾದ್ರೆ ನೀನೇ ಒಳಗಡೆ ಹೋಗಿ ನೋಡು. ನೋಡಿ, ಮಂಗಳಕ್ಕ ಏನಾದ್ರು ಮನೇಲಿದ್ರೆ ನಾನೇನು ಅವ್ರನ್ನ ಕರ್ಕೊಂಡು ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ತೀನಿ. ಮನೇಲಿದ್ರೆ ಹೇಳಿ. ಅವಳು ಏನಾದ್ರೂ ನಮ್ಮ ಮನೆಗೆ ಬಂದಿದ್ರೆ ನಾನೇ ಅವಳಿಗೆ ಬುದ್ಧಿ ಹೇಳಿ ನಿಮ್ಮ ಮನೆಗೆ ವಾಪಸ್ ಕಳಿಸ್ಕೊಡ್ತಾ ಇರ್ಲಿಲ್ವೇನೆ? ನನ್ಗೆ ಅಷ್ಟು ಗೊತ್ತಾಗಲ್ವಾ? ಸರಿ ಬಿಡಿ, ನಾನು ಬೇರೆ ಕಡೆ ಹೋಗಿ ನೋಡ್ತೀನಿ. ಮಂಗಳಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ಮೇಲೆ ಅವಳ ಸಂಸಾರದಲ್ಲಿ ಇನ್ನೂ ಏನೇನೋ ಆಗ್ತಿದೆ ಅಂತ ಆಯ್ತು. ಕೋವಿಡ್ನ ಎರಡನೇ ಅಲೆ ಪ್ರಣತಿ ಹೇಳಿದಷ್ಟು ಸುಲಭ ಏನಲ್ಲ. ಇಷ್ಟಕ್ಕೂ ಅಲೆಗೆ ಸಿಕ್ಕಾಕೊಂಡು ಕೊಚ್ಚೋದ್ಮೇಲೆ ತಾನೆ ಅದ್ರ ಶಕ್ತಿ ಏನು ಅಂತ ಗೊತ್ತಾಗೋದು. ಹೇಳಿ ಪ್ರಣತಿ. ಏನ್ ಹೇಳಿ ಅದಕ್ಕೆ? ಮಂಗಳಕ್ಕ ಮನೇಲಿ ಜಗಳ ಮಾಡ್ಕೊಂಡು ಹೋಗಿದ್ದಾರೆ. ಅದ್ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಜಲ್ಜಾಕರ್ ಮನೇಲಿ ಇರ್ಬೋದು ಅಂತ ಹೋಗಿ ಚೆಕ್ ಮಾಡ್ದೆ, ಆದ್ರೆ ಅವ್ರು ಅಲ್ಲೂ ಇಲ್ಲ. ಅದ್ ಎಲ್ಲೋದ್ರೋ ಏನೋ. ನಿನ್ ತಲೆ ಕೆಡಿಸ್ಕೋಬೇಡ್ವೆ, ನಿನ್ ಪಾಡಿಗೆ ನಿನ್ ಸುಮ್ಮನಿದ್ ಬಿಡು. ಅಲ್ಲ, ಅದ್ಕೆ ನೀವು ಏನ್ ಸೀನಾ ಪಾವ ತರ ಮಾತಾಡ್ತಿದ್ದೀರಾ? ಅವ್ರು ಎಲ್ಲೋದ್ರೋ ಏನೋ ಅಂತ ನಾವ್ ತಲೆ ಕೆಡಿಸ್ಕೊಳ್ದೆ ಇನ್ಯಾರು ತಲೆ ಕೆಡಿಸ್ಕೋಬೇಕು? ನೋಡೆ, ನಾವ್ ಎಷ್ಟೇ ಮಾತಾಡ್ಕೊಂಡ್ರು ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಲ್ಲ. ಅವರಿಬ್ರೆ ಕಿತ್ತಾಡ್ಕೊಂಡಿದ್ದಾರೆ, ನಾವೇನ್ ಮಾಡಕ್ಕಾಗತ್ತೆ ಹೇಳು? ಅವರಿಬ್ರೇನೋ ಕಿತ್ತಾಡ್ತಾರೆ ಅಂತ ನಾವ್ ಸುಮ್ನೆ ಬಿಡಕ್ಕಾಗತ್ತಾ? ಮೊದ್ಲೇ ಮಂಗಳಕ್ಕ ಬೇಜಾರ್ ಮಾಡ್ಕೊಂಡಿದ್ದಾರೆ, ಇದೇ ಬೇಜಾರಲ್ಲಿ ಏನಾದ್ರು ಮಾಡ್ಕೊಂಡ್ರೆ ಅಂತ ಭಯ ಆಗ್ತದೆ ಅಷ್ಟೇ. ಹಂಗೆಲ್ಲ ಏನೋ ಅವ್ರು ಮಾಡ್ಕೊಳ್ಳಲ್ಲ, ನೀನ್ ಭಯ ಪಡ್ಬೇಡ. ಅವ್ರು ಎಲ್ಲ ಹೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ, ಟೆನ್ಷನ್ ಆಗದೆ ಇರತ್ತಾ ಹೇಳಿ? ಮನ್ಸಿಗೆ ಬೇಜಾರಾಗಿರೋದಕ್ಕೆ ಒಬ್ರೇ ಇದ್ರೆ ಸಮಾಧಾನ ಆಗುತ್ತೆ ಅಂತ ಎಲ್ಲೋ ಒಂದ್ ಕಡೆ ಹೋಗಿರ್ತಾರೆ. ಸ್ವಲ್ಪ ಟೈಮ್ ಆದ್ಮೇಲೆ ಅವರೇ ವಾಪಸ್ ಬರ್ತಾರೆ, ನಿನ್ ತಲೆ ಕೆಡಿಸ್ಕೋಬೇಡ. ಸೀನಾ ಬಾಬಂಗ್ ಹೇಳಿದ್ರೆ ಹೋದ್ರೆ ಹೋಗ್ಲಿ, ನನ್ಗೇನಾಗ್ಬೇಕು ಅಂತ ಆರಾಮಾಗೇ ಇದ್ದಾರೆ. ನೋಡಮ್ಮ, ಅವ್ರು ಎಲ್ಲೂ ಹೋಗಿರೋದಿಲ್ಲ, ಅವ್ರಿಗೆ ಏನೂ ಆಗಿರಲ್ಲ, ಸೇಫ್ ಆಗೆ ಇರ್ತಾರೆ. ನೀನ್ ತುಂಬಾ ಯೋಚನೆ ಮಾಡ್ಬೇಡ. ನೀವ್ ಇಷ್ಟೊಂದು ಆರಾಮಾಗಿ ಹೇಳ್ತಿದ್ದೀರ ಅಂದ್ರೆ ಅವ್ರು ಅಲ್ಲೇ ಇರ್ಬೇಕು ಅನ್ಸ್ತದೆ. ಹೌದಾ, ಮಂಗಳಕ್ಕ ಅಲ್ಲೇ ಇದಾರ? ಹೇಳದ್ನಲ್ಲ ಏನು ಯೋಚನೆ ಮಾಡ್ಬೇಡ ಅಂತ, ಸುಮ್ನಿದ್ ಬಿಡಮ್ಮ. ನೋಡಿ, ನಾನು ಕೇಳಿದ್ ಬೇರೆ, ಮಂಗಳಕ್ಕ ಅಲ್ಲಿದಾರ ಇಲ್ವಾ ಅಂತ ಹೇಳಿ. ಅವ್ರು ಇರ್ಬೇಕು, ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೊಂಡಿರ ಆರಾಮಾಗಿ ಮಾತಾಡ್ತಿರೋದು. ಹೇಳಿ ಅದಕ್ಕೆ, ಮಂಗಳಕ್ಕ ಅಲ್ಲೇ ಇದಾರ? ಅಯ್ಯೋ, ಪ್ರತಿ ಸಲ ಗಂಡ ಹೆಂಡತಿ ಕಿತ್ತಾಡ್ಕೊಳ್ಳೋದು, ಆ ಮಂಗಳಿ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗೋದು, ಇವರು ಅವಳನ್ನ ಹುಡ್ಕೊಂಡು ನಮ್ಮ ಮನೆಗೆ ಬರೋದು, ಇದೇ ಆಗೋಗಿದೆ ಕಣೆ. ತಿಳ್ಕೊಳ್ಳೋದಕ್ಕೆ ಏನಿದೆಯಮ್ಮ, ಅವರಿಬ್ರು ಸಂಸಾರ ಹಾಳೋದಿಕ್ಕೆ ಕಾರಣ ನಾನು ಅಂತ ನಮ್ಮನೇಲಿ ಅನ್ಕೋತಾರೆ. ಸೀನಣ್ಣ ಮನೆಯವರು ಅವ್ರ ಸಂಸಾರ ಹಾಳೋದಕ್ಕೆ ಕಾರಣ ನೀನು ಅಂತ ಅನ್ಕೋತಾರೆ. ಅದನ್ನ ಕೇಳೋದಕ್ಕೆ ಬಂದಿರ್ತಾಳಷ್ಟೆ. ಮಕ್ಕಳ ಎಲ್ಲಾದ್ರೂ ದೇಶಾಂತರ ಹೊಟ್ಟೋದ್ಲ ಅಂತ? ಏನಮ್ಮ ನೀನು ಹೀಗ್ ಹೇಳ್ತಾ ಇದೀಯ, ವಿದ್ಯೆ ಬುದ್ಧಿ ದುಡ್ಡಿರೋರೆ ದೇಶಾಂತರ ಹೋಗಿ ಬದುಕೋದ್ ಕಷ್ಟ, ಇನ್ ಇವ್ರು ದೊಡ್ಡ ಶಿಕ್ಕಾಮಣಿ, ಇವ್ರು ಹೋಗೋಕಾಗತ್ತಾ? ಮತ್ತೆ ಎಲ್ಲಿಗೆ ಹೋಗಿರ್ಬೋದು ಅವಳು? ಎಲ್ಗ್ ಹೋಗಿರ್ತಾರೆ? ಇಲ್ಲಿಗೆ ಬಂದಿದ್ದಾರೆ. ಏನ, ನಿಮ್ಮನೆ ಬಂದಿದ್ದಾಳ? ಗೀತನ ಹತ್ರ ಏನೋ ಮಾತಾಡ್ತಾ ಇದ್ದಾರೆ, ಏನೋ ಗುಸು ಗುಸು ಅಂತ ಹೇಳ್ತಿದ್ರು. ಇವಳು ಮುಸಿ ಮುಸಿ ಅಂತಿದ್ಲು, ಅದೇನ್ ಮಾತಾಡ್ತಿದ್ರೋ ನನಗಂತೂ ಗೊತ್ತಿಲ್ಲ. ಹೌದಾ, ಆ ಪ್ರಣತಿ ನಮ್ಮನೆಗೆ ಹುಡ್ಕೊಂಡ್ ಬಂದಿದ್ಲು ಮಂಗಳೀನ, ಅವಳಿಗೂ ವಿಷಯ ಗೊತ್ತಿಲ್ವಾ? ಹೋಗ್ಲಿ ಬಿಡು, ನಾನು ಹೇಳಕ್ ಹೋಗಲ್ಲ. ಹೌದಮ್ಮ, ಬೇರೆಯವ್ರ ಸಂಸಾರದ ವಿಷಯ ನಮ್ಗೆ ಯಾಕೆ ಅಂತ ಸೈಲೆಂಟ್ ಆಗಿ ಇದ್ಬಿಡ್ಬೇಕು. ಹಾಗಂತ ಸುಮ್ಮನೆ ಕೂರೋದಲ್ಲ, ಆಗಾಗ ಏನ್ ನಡೀತಾ ಇದೆ ಅಂತ ಕಣ್ಣು ಹಾಯಿಸ್ತಾ ಇರ್ಬೇಕು. ಆ
ಆಗ್ಲೇ ತಾನೆ ನಮಗೆ ಗೊತ್ತಾಗೋದು ನಮ್ಮ ಅಕ್ಕಪಕ್ಕ ಏನು ನಡೀತಾ ಇದೆ ಅಂತ. ಯಾರಿಗೂ ಏನು ಹೇಳಬಾರದು ಅಂತ ನನ್ನ ಹತ್ರ ಆಣೆ ಮಾಡಿಸ್ಕೊಂಡಿದ್ದಾರೆ ಕಣೆ ಅವರು. ಹಾಗಾದ್ರೆ ಅಲ್ಲೇ ಇದಾರಲ್ವಾ ಅಪ್ಪಾ? ನೋಡಿ ನನಗೆ ಈಗ ಸಮಾಧಾನ ಆಯ್ತು. ಅವ್ರು ಅದೆಲ್ಲ ಹೋಗಿದ್ದಾರೋ ಏನೋ ಅಂತ ಆಗ್ಲಿಂದ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ನೀವಾದ್ರೂ ಬುದ್ಧಿ ಹೇಳಿ. ಅದೇನು ಹೇಳ್ತಿದ್ದಾರೆ ಇವಾಗ? ಏನೇ ಅಂತಾರೆ ಎಂಥದ್ದು ಇಲ್ಲ. ಅನುಮಾನ ಬಂದವ್ರ ಹತ್ರ ಏನು ಅಂತ ಮಾತಾಡ್ಸಕ್ಕಾಗತ್ತೆ? ಅವ್ರಿಗೆ ಅನ್ಸಿದ್ದನ್ನೇ ಅವ್ರು ಹೇಳ್ತಿರ್ತಾರಷ್ಟೇ. ಇವರಿಬ್ರು ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದು ಎಲ್ಲೋಗಿ ನಿಲ್ಲುತ್ತೋ ಏನೋ. ಏನಾದ್ರೂ ಮಾಡಿದ್ದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕು ನಾವು. ಹೋಗ್ಲಿ, ಸೀನಣ್ಣ ಏನಂತಾನೆ? ಅಯ್ಯೋ ಯಾಕೆ ಹೇಳ್ತೀರಾ, ಅವ್ರು ಫುಲ್ ಖುಷಿಯಾಗಿದ್ದಾರೆ, ಸ್ವೀಟ್ ಇದ್ರೆ ಕೊಡು ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ರು. ನೋಡು, ಅವ್ರ ಸಂಸಾರದ ಬಗ್ಗೆ ಅವ್ರಿಗೆ ಕನ್ಸನ್ ಇಲ್ಲ, ಇನ್ ನಾವ್ ಏನ್ ಮಾಡೋಣ? ಹಾಗಂತ ನಾವು ಸುಮ್ನೆ ಬಿಡಬಾರ್ದು. ಅದಕ್ಕೆ ಇದಕ್ಕೇನಾದ್ರೂ ಒಂದ್ ಸೊಲ್ಯೂಷನ್ ನಾವ್ ಕಂಡುಹಿಡಿಬೇಕು. ಹೌದು ಕಣೆ, ನಂಗೂ ಯಾಕೋ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಅತಿ ಆಯ್ತು ಅನ್ನಿಸ್ತಿದೆ. ನೀನೊಂದ್ ಕೆಲ್ಸ ಮಾಡು, ಸೀನಣ್ಣನ್ ಕರ್ಕೊಂಡು ನಾಳೆ ಮನೆಗೆ ಬಾ, ಮೂರು ಜನ ಕುತ್ಕೊಂಡು ಮಾತಾಡೋಣ. ಸೀನಾ ಬಾಬ ಅದಕ್ಕೆ ಒಪ್ಕೋಬೇಕಲ್ಲ, ಅವ್ರು ಒಪ್ಕೊಂಡಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಇವತ್ತು ನಿನ್ ಪಾಡಿಗೆ ನೀನ್ ಸುಮ್ಮನಿದ್ ಬಿಡೆ, ಅಕ್ಕೆ ಬಗ್ಗೆ ಏನಾದ್ರೂ ಕೇಳಿದ್ರೆ ಗೊತ್ತಿಲ್ಲ ಅನ್ಬಿಡು. ನಾಳೆ ಬೆಳಗ್ಗೆ ವೇಳೆಗೆ ಕೋಪ ಸ್ವಲ್ಪ ತಣ್ಣಗಾಗಿರುತ್ತೆ, ಆಗ ನಿಧಾನಕ್ಕೆ ಮಾತಾಡಿ ಕರ್ಕೊಂಡ್ ಬಾ. ಸರಿ ಅಕ್ಕೆ, ಟ್ರೈ ಮಾಡ್ತೀನಿ ಬಿಡಿ. ಹುಷಾರು, ಬಾಯ್. ಓಕೆ ಬಾಯ್. ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದಾರೆ? ಯಾರಿಗೆ ಗೊತ್ತಮ್ಮ, ನನ್ಗಂತೂ ಆ ವಿಷಯದ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ಆದ್ರೆ ಸ್ವಲ್ಪ ಹೊತ್ತಿನ ಮುಂಚೆ ಗೀತಾ ಫೋನಲ್ಲಿ ಮಾತಾಡ್ತಾ ಇದ್ಲು, ಆ ವಿಷಯ ನಾನು ಕಿವಿಗೆ ಬಿತ್ತು. ಏನ್ ವಿಷಯ? ನಾಳೆ ಸೀನಣ್ಣನ ಮನೆಗೆ ಕರೆಸಿ ನ್ಯಾಯ ತೀರ್ಮಾನ ಮಾಡ್ತಾರಂತೆ, ಹಾಗಂತ ಹೇಳಿ ಮಂಗಳಕ್ಕ ಗೀತಾ ಸಮಾಧಾನ ಮಾಡ್ತಿದ್ಲು. ಓ, ಹಾಗಾದ್ರೆ ಜೋರ್ ಜೋರ್ ಗಲಾಟೆ ಅನ್ನು ಮನೇಲಿ ಆಗದೆ ಇರುತ್ತೆ. ನಮ್ಮ ಆ ಹೆಂಗಸಿನ ಜೊತೆ ಸೀನಣ್ಣಂಗೆ ಸಂಬಂಧ ಇದೆ. ಮಂಗಳಕ್ಕ ನನ್ನ ಹತ್ರ ಕೇಳ್ಕೊಂಡ್ರು ಆ ಹೆಂಗಸಿನ ಬಗ್ಗೆ ವಿಷಯ ಕಲೆಕ್ಟ್ ಮಾಡ್ಕೊಡು ಅಂತ. ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕೊಟ್ಟಿದ್ರಮ್ಮ, ನಾನು ಕಲೆಕ್ಟ್ ಮಾಡೋದಕ್ಕೆ ಹೋಗಿದ್ದೆ. ಏ, ನಂಗೆ ಹೇಳಲೇ ಇಲ್ವಲ್ಲ ನೀನು? ಶೋ, ಇದು ತುಂಬ ಸೀರಿಯಸ್ ವಿಷಯ ನಮ್ಮ. ನಾ ನಿನಗೆ ಹೇಳೋದು, ನೀನು ಹೋಗಿ ಅವ್ರ ಹತ್ರ ಇದನ್ನ ಕೇಳೋದು, ಅವರೆಲ್ಲ ದೊಡ್ಡ ರಂಪ ಮಾಡೋದು, ಇದೆಲ್ಲ ಯಾಕೆ ಬೇಕು? ಅದಕ್ಕೆ ನಾನು ನಿನ್ನ ಹತ್ರ ಹೇಳಿರಲಿಲ್ಲ. ಯಾರೇ ಆ ಹೆಂಗಸು? ಅವಳ ಹೆಸರು ಸಂಗೀತಾ ಅಂತ. ಮಂಗಳಕ್ಕನ ಜೀವನಕ್ಕೆ ಅಪಶ್ರುತಿ ನುಡಿಸ್ತಾ ಇರೋಳು. ಹಾ, ಅಂದ್ರೆ ಅವಳ ಜೊತೆ ಸೀನಂಗೆ ಸಂಬಂಧ ಇರೋದು ನಿಜನೇ? ಅವಳಿಗೆ ಗಂಡ ಸತ್ತೋಗಿ 4 ವರ್ಷ ಆಗಿದೆ, 3 ವರ್ಷದ ಮಗು ಇದೆ. ಇದ್ರಲ್ಲಿ ಅರ್ಥ ಮಾಡ್ಕೊಳಮ್ಮ. ಓ, ಅಷ್ಟು ದೂರ ಹೋಗ್ಬಿಟ್ಟಿದ್ದಾನ ಅವನು? ಸೀನ ಈ ಮಟ್ಟಕ್ಕೆ ದಾರಿ ತಪ್ತಾನೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣೆ. ಆ ಸಂಗೀತನ ಮಗು ಇದೆಯಲ್ಲ, ಸೀನಣ್ಣನ ತರನೇ ಇದೆಯಮ್ಮ. ತೇಟ್ ಜೆರಾಕ್ಸ್. ಈ ವಿಷಯ ಗೊತ್ತಾಯ್ತು ಅಂತ ಅನ್ಸುತ್ತೆ, ಅದಕ್ಕೆ ಆ ಮಂಗ್ಳಿ ಅಷ್ಟು ಜೋರ ಗಲಾಟೆ ಮಾಡಿ ಮನೆ ಬಿಟ್ಟು ಹೋಗಿರೋದು. ಸೀನಂಗೆ ಕೋಪ ಬಂದು 4 ಬಾರ್ಸಿರ್ತಾನೆ, ಅದಕ್ಕೆ ಅವಳು ಅಲ್ಲಿಗೆ ಬಂದು ಒಕ್ಕರ್ಸ್ಕೊಂಡಿರ್ತಾಳೆ. ಅಂದ್ರೆ ನಾಳೆ ನಿಮ್ಮನೇಲಿ ಭಾರಿ ಜನರಲ್ ಬಾಡಿ ಮೀಟಿಂಗು ಅನ್ಸುತ್ತೆ. ನನಗೇನು ಅಷ್ಟು ಜೋರ್ ಗಲಾಟೆ ಆಗುತ್ತೆ ಅಂತ ಅನ್ನಿಸ್ತಿಲ್ಲ ಅಮ್ಮ. ಯಾಕೆ ಹೇಳು, ಆ ಗೀತಾ ಇದ್ದಾಳಲ್ಲ, ಏನಾದ್ರೂ ತಳ್ಕು ಬಳ್ಕು ಮಾತಾಡಿ ಎಲ್ಲ ಸರಿ ಮಾಡ್ಬಿಡ್ತಾಳೆ. ನನ್ಗೇನೋ ಹಾಗೆ ಅನ್ನಿಸ್ತಾ ಇದೆ. ಇವಳು ಬಾಯಿಗೆ ಬಂದಾಗ ಮಾತಾಡ್ಬೇಕು, ಅದನ್ ಕೇಳಿ ಕೋಪ ಬಂದು ಸೀನ ಅವಳು ಚೆನ್ನಾಗಿ 4 ಬಾರಿಸ್ಬೇಕು. ಅದನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವೇನೆ? ನೋಡುವಂತೆ ಬಿಡಮ್ಮ, ಲೈವ್ ಅಲ್ಲೇ ಮೆಗಾ ಸೀರಿಯಲ್ ಡ್ರಾಮಾ ತೋರಿಸ್ತೀನಿ, ನೋಡಿ ಫುಲ್ ಎಂಜಾಯ್ ಮಾಡುವಂತೆ ಮನೆಗೆ ಬಾ. ಏ ಬೇಡ ಕಣೆ, ಆಮೇಲೆ ನೀನೇ ಫೋನ್ ಮಾಡಿ ಕರ್ಸ್ಕೊಂಡಿದ್ಯಾ ಅಂತ ಅನ್ಕೊಂಡ್ರೆ ಅವರೆಲ್ಲ. ನೀನು ಸುಮ್ನೆ ಬರೋ ಹಾಗೆ ಬಾ, ನನ್ನನ್ನು ಮಾತಾಡ್ಸು ಅಷ್ಟೇ. ಕಾಯ್ತಿರ್ತೀನಿ, ಬೇಗ ಬಾ. ಒಂದ್ ವೇಳೆ ನೀನೇನಾದ್ರು ಬರೋದು ಲೇಟ್ ಆದ್ರೆ ವಿಡಿಯೋ ಕಾಲ್ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡುವಂತೆ. ಸರಿ ಬಿಡು, ಹಾಗಾದ್ರೆ ಬರ್ತೀನಿ ನಾಳೆ, ಒಳ್ಳೆ ಡ್ರಾಮಾ ಚೆನ್ನಾಗಿರುತ್ತೆ.